जी कन्नड न्यूज विशेष कार्यक्रम के स्वागत नानु चरिता पटेल यस इवत्तु नम्म जोते कन्नड किरुतेरेय नट अजय अलियास अप्पु अवरिद्दारे अवर रियल जर्नी बग्गे मातादिस्ता होगोण मोदलिगे कार्यक्रम के स्वागत अजय थैंक यू ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಓಕೆ ಅಜಯ್ ಇವಾಗ ಮಂಗಳಗೌರಿ ಸೀರಿಯಲ್ ಅಲ್ಲಿ ಅಪ್ಪು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಸೋ ಎಲ್ಲರಿಗೂ ಗೊತ್ತು ಅಪ್ಪು ಅಂತ ಹೇಳಿಬಿಟ್ಟು ಬಟ್ ಅಜಯ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಮುಂಚೆ ಏನು ಮಾಡ್ತಾ ಇದ್ದ್ರಿ ಏನು ಅಂತ ಸೋ ನಾನು ಗ್ರಾಜುಯೇಷನ್ ಮುಗಿಸೋಕೆ ಮುಂಚೆನೇ ಐ ಸ್ಟಾರ್ಟೆಡ್ ಬಿಸ್ನೆಸ್ ಸೋ ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್ ಬೇಸಿಕಲಿ ಸೊ ನಾನು ಒಂದು ಸ್ಪೋರ್ಟ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಕಾಲ್ಡ್ ಆಡೋ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ನಾವು ವಿ ಟೇಕ್ ಕೇರ್ ಆಫ್ ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಇನ್ ಸ್ಕೂಲ್ ಅವ್ರದ್ದು ಎಕ್ವಿಪ್ಮೆಂಟ್ಸ್ ಇರ್ಬೋದು ಟ್ರೈನರ್ಸ್ ಇಂದ ಕಂಪ್ಲೀಟ್ ಸ್ಪೋರ್ಟಿಂಗ್ ಆಕ್ಟಿವಿಟಿ ನಾವು ನೋಡ್ಕೊತಿದ್ವಿ ಸೊ ಆಲ್ಮೋಸ್ಟ್ 10 ಸ್ಕೂಲ್ಸ್ ಜೊತೆ ಅಸೋಸಿಯೇಟ್ ಆಗಿದ್ವಿ 7 ಇನ್ 8 ಇನ್ ಬೆಂಗಳೂರು ಅಂಡ್ 2 ಇನ್ ಮಂಡ್ಯ ಸೊ ಟೈರ್ 2 ಸಿಟೀಸ್ ಅಲ್ಲೂ ಸ್ಪೋರ್ಟ್ಸ್ ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು ಸೊ ವಿ ಆರ್ ಅಸೋಸಿಯೇಟೆಡ್ ವಿತ್ 10 ಸ್ಕೂಲ್ಸ್ ಅದಾದಮೇಲೆ ಕೋವಿಡ್ ಆಯಿತು ಸೊ ಸ್ಕೂಲ್ಸ್ ಎಲ್ಲ ಸ್ಟಾಪ್ ಆದ್ದರಿಂದ ವಿ ಹ್ಯಾಡ್ ಟು ಕಮ್ ಅಪ್ ವಿತ್ ಆನ್ಲೈನ್ ಕ್ಲಾಸಸ್ ಸೊ ದಟ್ ವೇ ಐ ವಾಸ್ ಇನ್ ಟು ಓನ್ಲಿ ಬಿಸ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಸೊ ಅದಾದಮೇಲೆ ಇಂಡಸ್ಟ್ರಿಗೆ ಹೇಗೆ ಜಂಪ್ ಆದ್ರಿ ಯಾಕೆ ಇಂಟ್ರೆಸ್ಟ್ ಇತ್ತು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಒಂದು ಕಡೆ ಐ ವಾಸ್ ನೆವರ್ ತುಂಬ ಶೈ ನಾನು ಸ್ಟೇಜ್ ಮೇಲೆ ಇವತ್ತವರೆಗೂ ನಾನು ಕಾಲೇಜ್ ಲೈಫಲ್ಲಾಗಲಿ ಸ್ಕೂಲಲ್ಲಾಗಲಿ ಸ್ಟೇಜ್ ಹತ್ತೇ ಇಲ್ಲ ಸೊ ಆಲ್ ಆಫ್ ಅ ಸಡನ್ ಲಾಕ್ಡೌನಲ್ಲಿ ಐ ಆಲ್ವೇಸ್ ವಾಂಟೆಡ್ ಟು ಯುನೋ ಆ್ಯಕ್ಟ್ ಅನ್ನೋದು ಒಂದಿತ್ತು ಬಟ್ ಐ ನೆವರ್ ಟ್ರೈಡ್ ಇಟ್ ಸೊ ಲಾಕ್ಡೌನಲ್ಲಿ ಐ ವೆಂಟ್ ಟು ಮುಂಬೈ ಮುಂಬೈಗೆ ಹೋಗಿ ನಾನು 1 ಮಂತ್ ಕೋರ್ಸ್ ಮಾಡ್ಕೊಂಬಂದೆ ಆ್ಯಕ್ಟಿಂಗ್ ಕೋರ್ಸ್ ಸೊ ಇಲ್ಲಿ ಏನಕ್ಕೆ ಮಾಡಲಿಲ್ಲ ಅಂತ ಸುಮಾರು ಜನ ಕೇಳ್ತಾರೆ ನನ್ನ ವೈ ಡಿಂಟ್ ಯು ಡೂ ಇಟ್ ಇನ್ ಬ್ಯಾಂಗ್ಳೂರ್ ಕನ್ನಡದಲ್ಲಿ ಈಸಿ ಇತ್ತಲ್ಲ ಅಂತ ಮೊದಲೇ ನನಗೆ ಜನದ ಹತ್ರ ಮಾತಾಡೋಕ್ಕೆ ಸಂಕೋಚ ಆಯಿತು ಸೊ ಇಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಯಾರಾದರೂ ನನಗೆ ಗೊತ್ತಿರೋರು ನೋಡಿ ನಕ್ಬಿಟ್ರೆ ಅನ್ನೋ ಇಂಟೆನ್ಷನಲ್ಲಿ ಐ ಡೆಂಟ್ ವಾಂಟ್ ಟು ಡೂ ಇಟ್ ಇಯರ್ ಸೊ ಮುಂಬೈಗೆ ಹೋಗಿ ಮುಂಬೈಯಲ್ಲಿ 1 ಮಂತ್ ಕೋರ್ಸ್ ಮಾಡಿ ಐ ಕೇಮ್ ಬ್ಯಾಕ್ ಆಮೇಲೆ ಆಡಿಷನ್ಸ್ಗಳು ಕೊಡ್ತಾ ಹೋದೆ ಸುಮಾರು ಆಡಿಷನ್ಸ್ ಆ್ಯಕ್ಚುಲಿ ನನ್ನ ಒಂದು 3/4 ಆಡಿಷನ್ಗೆ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದಿಸ್ ಸೊ ಎವ್ರಿಥಿಂಗ್ ವಾಸ್ ಟೂ ಕ್ವಿಕ್ ನಾನು ಅಂದ್ಕೊಂಡೆ ಮಾಡಬೇಕು ಅಂತ ವಿತ್ ಇನ್ ಲೈಕ್ 3-5 ಮಂತ್ಸಲ್ಲಿ ಐ ಗಾಟ್ ಎನ್ ಆಫರ್ ಇನ್ ಸ್ಟಾರ್ಟಿಂಗ್ ಇಯರ್ ಸೊ ಆ ಥರ ಸಂವೇ ಐ ಆಮ್ ಲಕ್ಕಿ ಈಗ ಸ್ಕೂಲಲ್ಲಿ ಇರಬೇಕಾದ್ರೆಲ್ಲ ಇವಾಗ ಆಕ್ಟಿಂಗ್ ಮಾಡೋದು ಡ್ರಾಮಾಸ್ ಅಂಥದ್ದೆಲ್ಲ ಇರಲಿಲ್ವಾ ಹೇಗೆ ಇನ್ನು ನಾವು ಆಕ್ಟಿಂಗ್ ಮಾಡೋರನ್ನ ರೇಗಿಸ್ಬಿಟ್ಟು ಅವ್ರನ್ನು ಮಾಡ್ದಿರಂಗೆ ಮಾಡಿಬಿಡ್ತೀವಿ ಒಂದು ದಿವಸ ಸ್ಟೇಜ್ ಮೇಲೆ ಹೋಗ್ದಿರೆ ನಮ್ಮ ಮನೇಲೆಲ್ಲ ಕೇಳ್ತಾರೆ ಒಂದು ದಿವಸ ಸ್ಕೂಲಲ್ಲಿ ಒಂದು ಡ್ಯಾನ್ಸ್ ಮಾಡಲಿಲ್ಲ ಒಂದು ಇದು ಮಾಡಲಿಲ್ಲ ನಿನಗೆ ಏನಕ್ಕೆ ಈ ಆ್ಯಕ್ಟಿಂಗ್ ಹುಚ್ಚು ಬಂತು ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಂತ ಈವನ್ ಐ ಡೋಂಟ್ ನೋ ಐ ವಾಂಟೆಡ್ ಟು ಡೂ ಇಟ್ ಐ ಸ್ಟಾರ್ಟೆಡ್ ಸಮ್ ಈಗ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ಐ ಹ್ಯಾವ್ ಟು ಮೇಕ್ ಶೋರ್ ನಾನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಇಂಟೆನ್ಷನ್ ಹಂಗಾದ್ರೆ ಲಾಕ್ಡೌನ್ ಆಗಿದೆ ಒಳ್ಳೇದಾಯ್ತು ಯಾಕಂದ್ರೆ ನಿಮಗೆ ಈ ಇಂಡಸ್ಟ್ರಿಗೆ ಎಂಟರ್ ಆಗಕ್ಕೆ ಈಸಿ ಹೌದು ಡೆಫಿನೆಟ್ಲಿ ಲಾಕ್ಡೌನ್ ಆಗಿರಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಕಮ್ ಇಯರ್ ನನಗೆ ಆ ಸ್ಕೂಲಲ್ಲಿ ತುಂಬ ಬಿಸಿ ಇದ್ದಿದ್ದರಿಂದ ಐ ವುಡ್ ಹ್ಯಾವ್ ನೆವರ್ ಗಾಟ್ ಅ ಟೈಮೇ ಸಿಗ್ತಿರಲಿಲ್ಲ ನನಗೆ ಇಲ್ಲಿಗೆ ಬರೋಕ್ಕೆ ಸೊ ಲಾಕ್ಡೌನ್ ಆಗಿದ್ದು ಒಂದು ಕಡೆ ಇಟ್ಸ್ ಅ ಗುಡ್ ಥಿಂಗ್ ಓಕೆ ಏನು ಹೇಳಿದ್ರು ಪೇರೆಂಟ್ಸ್ ಹಿಂಗೆ ಆ್ಯಕ್ಟಿಂಗ್ ಹೋಗ್ತೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡಿದ್ರ ಬೇಡ ಯಾಕೆ ಬಿಸ್ನೆಸ್ ನೋಡ್ಕೊಂಡು ಹೋಗು ಅಂತ ಹೇಳಿದ್ರೆ ಹೆಂಗೆ ಸೊ ಫಸ್ಟ್ ಮನೇಲಿ ಹೇಳಿದ ತಕ್ಷಣ ಅವರು ಇದೇ ಇದ್ದಿದ್ದು ಇಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟಿದ್ಯಾ ನೀನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಹೌ ವಿಲ್ ಯು ಡೂ ಇಟ್ ನೀನು ಚೆನ್ನಾಗಿದ್ದಿದ್ದು ಮಾತ್ರ ಆ್ಯಕ್ಟಿಂಗ್ ಅಂದರೆ ಆಪರ್ಚುನಿಟಿ ಸಿಗಲ್ಲ ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ಕೇಳಬೇಡ ನೀನು ಈ ಥರ ಹೋದರೆ ಎಲ್ಲೂ ಅಂದರೆ ಯು ಲೂಸ್ ಎವ್ರಿಥಿಂಗ್ ಅದು ಹೋಗುತ್ತೆ ಇದು ಹೋಗುತ್ತೆ ಆ ಥರ ಆಗೋಗುತ್ತೆ ಸ್ವಲ್ಪ ಫೋಕಸ್ಡ್ ಆಗಿರು ಅಂತ ಹೇಳಿದರು ಬಟ್ ನನಗೆ ಐ ವಾಸ್ ವೆರಿ ಶೋರ್ ಇಲ್ಲ ನಾನು ಇದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದು ಐ ವಾಸ್ ವೆರಿ ಶೋರ್ ನಾನು ಡಿಸೈಡ್ ಮಾಡಿದ್ದೆ ನಾನು ಮಾಡ್ತೀನಿ ಅಂತ ಸೊ ಮನೇಲಿ ಮುಂಬೈಗೆ ಹೋದಾಗೂ ನಾನು ಸ್ಪೋರ್ಟ್ಸ್ದು ಒಂದು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತೀನಿ ಅಂತ ಹೇಳೋಗಿದ್ದು ಅಲ್ಲಿ ಹೋದ್ಮೇಲೆ ಅಂದರೆ ನಮ್ಮಮ್ಮಂಗೆ ಒಬ್ರು ಗೊತ್ತಿತ್ತು ಹಿಂಗೆ ಅಂತ ಸೊ ಫೈನಲಿ ನಾನು ನಮ್ಮಪ್ಪಂಗೆ ಹೇಳೋಕ್ಕೆ ಭಯ ಆಯಿತು ಎಲ್ಲಿ ಅಂತ ಸೊ ಅಲ್ಲಿ ಹೋಗಿ ಮಾಡ್ಕೊಂಬಂದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ಮೇಲೆ ನೀನು ಏನೇನೆಲ್ಲ ಮಾಡ್ತೀಯಪ್ಪ ನೀನು ಏನೋ ಮಾಡಿ ನಿನ್ನ ಲೈಫು ನಿನ್ನಿಷ್ಟ ಬಟ್ ಏನೋ ತಪ್ಪು ಮಾಡಬೇಡ ಅಂತ ಹೇಳಿದರು ಸೊ ಆಪರ್ಚುನಿಟಿ ಸಿಕ್ಕಿದ್ಮೇಲೆ ಅಂತೂ ಇಬ್ಬರು ತುಂಬ ಖುಷಿಯಾಗಿದ್ದಾರೆ ಎವ್ರಿ ಡೇ ನಮ್ಮದು 7:00 ಸ್ಟಾರ್ಟ್ ಆದರೆ 7:30 ಬ್ರೇಕ್ ಬಂದ್ರೂ ಎಲ್ಲೂ ಹೋಗಲ್ಲ ಕಾಯ್ತಾ ಇರ್ತಾರೆ ಸೊ ಅದನ್ನು ನೋಡಿದ್ರೆ ಐ ಈವನ್ ವೆನ್ ಐ ಗೋ ಔಟ್ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾರೆ ಓ ಚೆನ್ನಾಗಿ ಮಾಡ್ತಿದ್ದೀರಾ ಚೆನ್ನಾಗಿ ಬರ್ತಿದೆ ಆ ಥರ ಕೇಳಿದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿವರೆಗೂ ಬಂದಿದ್ದು ಜರ್ನಿ ಇಸ್ ವರ್ತ್ ಇಟ್ ಅಂತ ಅನಿಸ್ತಾ ಇದೆ ಮುಂಚೆ ಸೀರಿಯಲ್ ನೋಡ್ತಾ ಇದ್ರ ಮಂಗಳಗೌರಿ ಮದುವೆ ನೋಡ್ತಾ ಇದ್ರ ಅಥವಾ ಏನಾದರೂ ಆ ಕಡೆ ಇನ್ಸ್ಟಾದಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಏನಾದ್ರು ಹಿಂಗೆ ನೋಡ್ತಾ ಇದ್ರೆ ಮಂಗಳಗೌರಿ ನೋಡ್ತಾ ಇದೆ ನಾನು ಅಂದರೆ ನಮ್ಮ ಅಜ್ಜಿ ನೋಡ್ತಾರೆ ಅವ್ರು ನೋಡಬೇಕಾದ್ರೆ ನಾನು ಮನೇಲಿದ್ದರೆ ನೋಡ್ತಾ ಇದ್ದೆ ಇಲ್ಲ ವಾಟ್ಸಪ್ಪಲ್ಲಿ ಸುಮಾರು ಬರ್ತಿತ್ತು ಮಂಗಳಗೌರಿ ಇಸ್ ಫೇಮಸ್ ಫಾರ್ ಮೆನಿ ಥಿಂಗ್ಸ್ ಸೀರಿಯಲ್ ಎಪಿಸೋಡ್ಸ್ ಓಡಿರೋದು ಟ್ರೋಲ್ಸ್ ಎವ್ರಿಥಿಂಗ್ ಇಸ್ ದೇರ್ ಸೊ ಹಂಗಂಗೆ ಮಂಗಳಗೌರಿ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲೋದ್ರೂ ಮಂಗಳಗೌರಿ ಸೀರಿಯಲ್ನ ರೆಕಗ್ನೈಸ್ ಮಾಡೋರು ಇದ್ದೇ ಇದ್ರು ಸೊ ಮಂಗಳಗೌರಿ ನಾನು ಐ ನ್ಯೂ ಬಟ್ ತುಂಬ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ಲಿಲ್ಲ ಓಕೆ ನೀವು ಅದಕ್ಕೆ ಸೆಲೆಕ್ಟ್ ಆದ್ದೆ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಏನು ಅನಿಸ್ತು ಆ ಟೈಮಲ್ಲಿ ಅಂತ
ನಾನು ಸೆಲೆಕ್ಟ್ ಆದೆ ಅಂತ ಗೊತ್ತಾದಾಗೂ ಐ ವಾಸ್ ಇನ್ ಅ ಡೈಲಮಾ, ನಾನು ಮಾಡಬೇಕಾ ಮಾಡಬಾರ್ದು ಅಂತ. ನನ್ನ ಇಂಟೆನ್ಷನ್ ಇದ್ದಿದ್ದು ಐ ವಾಂಟೆಡ್ ಟು ಬಿ ಅ ಲೀಡ್ ಆ್ಯಕ್ಟರ್ ಅಂತಲೇ. ಸ್ಟಿಲ್ ಕನ್ಫ್ಯೂಷನ್ ಇತ್ತು, ಒಪ್ಲಾ ಬೇಡುವ ಅಂತ. ಐ ವೆನ್ ಐ ಸ್ಪೋಕ್ ಟು ರಾಮ್ಜಿ ಸರ್, ಸರ್ ಹಿಂಗಿದೆ, ಜನ ಒಪ್ತಾರ, ನೆಕ್ಸ್ಟ್ ನಾನು ಹೀರೋ ಆಗಿ ಮಾಡಬೇಕು ಅಂತಿದ್ದೀನಿ, ಸೆಕೆಂಡ್ ಲೀಡ್ ಆಗಿದ್ದವ್ ನೀವು ಹೆಂಗೆ ನೋಡ್ತಾರೆ ಅಂತ ಹೇಳಿದ್ರು. ಸೊ ಅವರು ಇಲ್ಲ, ಯು ಹ್ಯಾವ್ ಟು ಡೂ ಸಿ, ಎವ್ರಿಬಡಿ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಸಮ್ವೇರ್. ಇವಾಗ ಸುಮಾರು ಜನದ ಎಕ್ಸಾಂಪಲ್ ಕೊಟ್ಟರು, ಇವರೆಲ್ಲ ಈಗ ಈ ಕ್ಯಾರೆಕ್ಟರ್ಗಳು ಮಾಡಿ ಇವತ್ತು ಲೀಡಾಗಿ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಅವ್ರನ್ನ, ಯು ಹ್ಯಾವ್ ಟು ಡೂ ಇಟ್ ಅಂತ ಅವ್ರು ಗೈಡ್ ಮಾಡಿದ್ದಕ್ಕೆ ಸಮ್ವೇರ್ ಐ ಗಾಟ್ ಎನ್ ಐಡಿಯಾ, ಓಕೆ ಇಲ್ಲ ಮಾಡ್ಬೋದು ಅಂತ. ಸೊ ನಾವು ವೆನ್ ಐ ಸ್ಟಾರ್ಟ್ ಗೆಟಿಂಗ್ ಆಫರ್ಸ್ ಈಗಲೂ ಬರುತ್ತೆ, ಸೊ ಅವಾಗ ಅವ್ರಿಗೆ ಕಾಲ್ ಮಾಡ್ತೀನಿ, ಸರ್ ಹಿಂಗಿದೆ ಏನು ಮಾಡಲಿ, ನೋಡಮ್ಮ ಈ ಥರ ಮಾಡ್ಬೋದು ಈ ಥರ, ಅವ್ರು ಗೈಡ್ ಮಾಡ್ತಿರ್ತಾರೆ. ಸೊ ದಟ್ ವೇ ಸಪೋರ್ಟಿಂಗ್ ಇದೆ. ಸಿಕ್ಕಿದಾಗಂತೂ ನನಗಿಂತ ನಮ್ಮ ಮನೆಯವ್ರು ತುಂಬ ಖುಷಿಯಾಗಿ ಹೋಗಿದ್ರು. ನನ್ನ ರಿಲೇಟಿವ್ಸ್ಗಂತೂ ಯಾರಿಗೂ ಐಡಿಯಾನೇ ಇರಲಿಲ್ಲ. ಅವರಂತೂ ಅಂದರೆ ನನ್ನ ತಮ್ಮಂದ್ರೆಲ್ಲ ಅಜಯಣ್ಣ ತುಂಬ ಡಿಫ್ರೆಂಟ್, ಎಲ್ಲ ಬೇರೆ ಬೇರೆ ಕೆಲಸನೇ ಮಾಡೋದು ಅಂತ ಅವರು ಅವ್ರು ಖುಷಿ ಪಡೋದು ನೋಡಿ ನನಗಿನ್ನ ಖುಷಿ ಆಗ್ತಿತ್ತು. ಸೊ ಐ ಮೇಡ್ ದೆಮ್ ಪ್ರೌಡ್ ಅಂತ ಒಂದು ಕಡೆ ಅನಿಸ್ತು. ಅಜಯ್ ಅವರ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ? ಸೊ ನಮ್ಮ ತಂದೆ ಅಸಿಸ್ಟೆಂಟ್ ರಿಜಿಸ್ಟರ್, ಇಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಸೊ ಅಪ್ಪ ಕೆಲಸ ಮನೆ, ಕೆಲಸ ಮನೆ. ಸೊ ಅವರು ಬೇರೆ ಏನು ಆ್ಯಕ್ಟಿವಿಟೀಸ್, ನಾನು ಈಗ ಏನು ಮಾಡ್ತಿದ್ದೀನಿ ಅದ್ರ ಬಗ್ಗೆ ಎಲ್ಲ ತುಂಬ ಕ್ವಶನ್ ಮಾಡೋಕೆ ಹೋಗಲ್ಲ. ನನ್ನ ಫ್ರೀಡಮ್ ನನಗೆ ಕೊಡ್ತಾರೆ, ಮನೆಗೆ ಒಂಚೂರು ಬೇಗ ಬಾ ಅಂತ ಹೇಳ್ತಿರ್ತಾರೆ, ಮನೆಗೆ ಹೋಗೋದು ಒಂದು ಸ್ವಲ್ಪ ಬೇಗ ಹೋಗ್ಬೇಕಷ್ಟೇ. ಓಕೆ, ಆಡಿಷನ್ 5 ಆಡಿಷನ್ ಕೊಟ್ಟೆ ಅಂತ ಹೇಳಿದ್ರಿ. ಸೊ ಕೆಲವೊಂದು ಆಡಿಷನ್ ನೀವೇ ರಿಜೆಕ್ಟ್ ಮಾಡಿರ್ತೀರ ಚಾನ್ಸ್ ಸಿಕ್ಕಿತ್ತು, ಅಥವಾ ಆ ಕಡೆ ಏನೇನೋ ರಿಜೆಕ್ಷನ್ಸ್ ಇರುತ್ತೆ, ಸೊ ಯಾವ ಥರ ರಿಸೀವ್ ಮಾಡಿದ್ರಿ ನೀವು ಆ ಟೈಮಲ್ಲಿ? ನಾನು ಅಂದರೆ ನಾನು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಫಸ್ಟ್ ಥಿಂಗ್ ಹೇಳ್ಕೊಟ್ಟಿದ್ದೆ ಅದು, ನೀನು ಒಂದ್ಸತಿ ಆಡಿಷನ್ಗೆ ಹೋಗಿ ಬಂದಲ್ಲ ಆಫ್ಟರ್ 7 ಡೇಸ್ ಯು ಹ್ಯಾವ್ ಟು ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್ ಆ್ಯಂಡ್ ನೆಕ್ಸ್ಟ್ ಹೋಗಬೇಕು. ಸೊ ನಾನು ಅದು ಅಂದರೆ ನನಗೆ ತುಂಬ ಪ್ರಿಪೇರ್ ಮಾಡಿಬಿಟ್ಟಿದ್ರು. ನಿನಗೆ ರಿಜೆಕ್ಷನ್ ಇಸ್ ಕಾಮನ್ ಹಿಯರ್, ನೀನು 10 ಆಡಿಷನ್ಸ್ ಕೊಟ್ಟರೆ ಯು ವಿಲ್ ಗೆಟ್ ಸೆಲೆಕ್ಟೆಡ್ ಇನ್ 1. ಸೊ ನೀನು ಒಂದಕ್ಕೋಸ್ಕರ ಫೋಕಸ್ ಮಾಡಬೇಕು, ಇನ್ನು 9 ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಅಂತ. ಸೊ ಸಮ್ವೇರ್ ಐ ವಾಸ್ ನಾಟ್ ವರಿಡ್, ಓ ಇದು ಸಿಕ್ಕಲೇ ಇಲ್ಲ ನನಗೆ, ಇದು ಬೇಕಿತ್ತು ಆ ಥರ. ಈವನ್ ಇವಾಗ ನಾನು ಕೆಲವೊಂದು ರಿಜೆಕ್ಟ್ ಮಾಡಿದ್ದೂ ಸಮ್ವೇರ್ ಇದು ಕ್ಯಾರೆಕ್ಟರ್ ಸೇಮ್ ಆಯಿತು ಅಥವಾ ಕ್ಯಾರೆಕ್ಟರ್ ಡಿಫ್ರೆಂಟ್ ಇಲ್ಲ, ನನಗೆ ಆ್ಯಕ್ಟಿಂಗ್ ಸ್ಕೋಪ್ ಇರಲ್ಲ ಅನ್ನೋ ಕ್ಯಾರೆಕ್ಟರ್ನ ನಾನು ಈಗ ರಿಜೆಕ್ಟ್ ಮಾಡಿದಾಗ ನಮ್ಮಮ್ಮ ನಿನಗೇನು ಇಷ್ಟೊಂದು ನೀನು ಯಾಕೆ ರಿಜೆಕ್ಟ್ ಮಾಡ್ತಿದ್ಯಾ ಅಂದರೆ, ನಮ್ಮಮ್ಮಂಗೆ ನಿನಗೆ ಸಿಕ್ತಿರೋದನ್ನ ಯುಟಿಲೈಸ್ ಮಾಡ್ಕೊಂಡು ಹೋಗು ಅಂತ. ನನಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್, ನಾನು ಈ ಥರನೇ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಬಂದಿದ್ದೀನಿ. ಸೊ ಐ ಹ್ಯಾವ್ ಟು ಗೋ ಹೆಡ್ ವಿತ್ ದ್ಯಾಟ್ ಅಂತ ನನ್ನ ಮೈಂಡ್ ಸೆಟ್. ಓಕೆ, ಇನ್ನು ಕ್ಯಾಮ್ರಾ ಫೇಸ್ ಮಾಡಿದಾಗ ಫಸ್ಟ್ ಟೈಮ್ ಅದೆಲ್ಲ ಹೇಗಿತ್ತು? ಮುಂಚೆನೆ ಪ್ಲಾನ್ಸ್ ಇದ್ದ, ಐಡಿಯಾಸ್ ಇತ್ತಾ ಹಿಂಗೆ? ಕ್ಯಾಮ್ರಾ ಫೇಸ್ ಮಾಡಿದಾಗ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಆ್ಯಂಡ್ ದ ಫಸ್ಟ್ ಸೀನ್ ವಾಸ್ ವಿತ್ ಮೈ ಕೋ ಆ್ಯಕ್ಟರ್ ಗಗನ್, ಸೊ ವಾಸ್ ಫಸ್ಟ್ ರಾಜೀವ. ಸೊ ಈವನ್ ಈ ವಾಸ್ ವೆರಿ ಸಪೋರ್ಟಿವ್. ನಾನು ಫಸ್ಟ್ ಡೇ ಡೈಲಾಗ್, ನನಗೆ ಡೈಲಾಗು ಜ್ಞಾಪಕ ಇಲ್ಲ, ಯಾವ ಲುಕ್ ನೋಡಿ ಹೇಳಬೇಕು ಅಂತಲೂ ಗೊತ್ತಿಲ್ಲ. ದೇ ಸಪೋರ್ಟೆಡ್ ಮೀ ಇನ್ ಆಲ್ ದಿ ವೇಸ್, ಡೈರೆಕ್ಟರ್ಸು ಮತ್ತು ಕೋ ಆ್ಯಕ್ಟರ್ಸ್. ನಾನೊಂದು ಫಸ್ಟ್ ಡೇ ಅಂತೂ 4-5 ಟೇಕ್ಸ್ ತೊಗೊತಿದ್ದೀನಿ. ಓನ್ಲಿ ಮಿಸ್ಟೇಕ್, ನಾನು ಕ್ಯಾಮ್ರಾ ಫೇವರ್ ಆಗಿಲ್ಲ, ಲೈಟ್ ಮೂಮೆಂಟು ಆ ಏನೂ ಐಡಿಯಾನೇ ಇರಲಿಲ್ಲ ನನಗೆ. ಸೊ ಅವರೆಲ್ಲ ಅದನ್ನು ಹೇಳ್ಕೊಟ್ಟಿದ್ದಕ್ಕೆ ಸೊ ಐ ವಾಸ್ ಏಬಲ್ ಟು ಡೂ ಇಟ್. ಸೊ ಎವ್ರಿಬಡಿ ವಾಸ್ ಸಪೋರ್ಟಿವ್. ಎಷ್ಟು ದಿನ ಬೇಕಾಯಿತು ಅಡ್ಜಸ್ಟ್ ಆಗೋಕ್ಕೆ, ಕ್ಯಾಮ್ರಾ ಫೇಸ್ ಮಾಡೋದು ಏನು ಅಂತ ಕಲ್ತ್ಕೊಳ್ಳೋಕ್ಕೆಲ್ಲ ಎಷ್ಟು ದಿನ ಬೇಕಾಯಿತು ನಿಮಗೆ? ಅಟ್ಲೀಸ್ಟ್ 10-15 ಡೇಸ್ ಬೇಕಾಯಿತು ನನಗೆ. ಓಕೆ, ಸೊ ಫಸ್ಟ್ ಅಂತೂ ಅಂದರೆ ನನಗೆ ಕ್ಯಾಮ್ರಾಮನ್ ಹೇಳ್ಬಿಡ್ತಿದ್ರು, ನೀವು ತುಂಬ ಮೂವ್ ಆಗ್ತೀರಾ, ಕಾಲ್ ಸ್ಪ್ಲಿಟ್ ಮಾಡಿ ನಿಂತ್ಕೊಬಿಡಿ, ಸೊ ಯು ವೋಂಟ್ ಮೂವ್ ಅಂತ. ಸೊ ನಾನು ಆ ಥರ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಿದ್ದು. ಆಮೇಲೆ ಇವೆಂಚುಲಿ ಐ ಗಾಟ್ ಟು ನೋ ಓಕೆ ಈ ಥರ ಇದೆ, ಫೇವರ್ ಏನು, ಕ್ಯಾಮ್ರಾ ಯಾವ ಕಡೆ, ಲೈಟಿಂಗ್ ಹೆಂಗಿರುತ್ತೆ, ಸೊ ಬೇಸಿಕ್ಸ್ ಅಂತೂ ಗೊತ್ತಾಯಿತು. ಸೊ ಆಫ್ಟರ್ ದ್ಯಾಟ್ ಐ ವಾಸ್ ಏಬಲ್ ಟು ಕ್ಯಾಚ್ ಎವ್ರಿಥಿಂಗ್ ಕ್ವಿಕ್ಲಿ. ಓಕೆ, ಇನ್ನು ಸೀರಿಯಲ್ ಬಗ್ಗೆ ಹೇಳೋದಾದರೆ, ನೀವು ಒಂದು ಬಂದು ಜಾಯ್ನ್ ಆದಮೇಲೆ ಸೀರಿಯಲ್ಗೆ ನಿಮ್ಮದೇ ಟ್ರ್ಯಾಕ್ ಹೋಗ್ತಾ ಇತ್ತು, ನಿಮ್ಮದು ಮತ್ತು ನಿಮ್ಮ ಕೋ ಆ್ಯಕ್ಟರ್ ಇದು, ಸೊ ಹೇಗಿತ್ತು ಜರ್ನಿ ಏನು ಅಂತ? ಅಂದರೆ ತುಂಬ ಲಕ್ಕಿ ಅನ್ಸುತ್ತೆ ನನಗೆ. ಐ ವಾಸ್ ಗೆಟಿಂಗ್ ಸೋ ಮಚ್ ಸ್ಕ್ರೀನ್ ಪ್ರೆಸೆನ್ಸ್ ನಾನು ಸ್ಟಾರ್ಟ್ ಮಾಡಿದ್ದಿಂದ ಈವನ್ ಟಿಲ್ ಡೇಟ್. ಎವ್ರಿ ಡೇ ನಾನು ಇದ್ದೇ ಇದ್ದೀನಿ ಸೀರಿಯಲಲ್ಲಿ, ಎವ್ರಿ ಡೇ ಹ್ಯಾವ್ ಬೀನ್ ದೇರ್. ಸೋ ಫಾರ್ ಇಟ್ಸ್ ಬೀನ್ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ. 8 ಮಂತ್ಸಲ್ಲಿ ಎವ್ರಿ ಡೇ ನನಗೆ ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತಿದೆ, ಎಲ್ಲಿ ನೋಡಿದ್ರು ಜನ ರೆಕಗ್ನೈಸ್ ಮಾಡ್ತಾರೆ. ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರಿ ಅವರು ಓ ಅಪ್ಪು ಅಪ್ಪು ಅಪ್ಪು, ದ್ಯಾಟ್ ರೆಕಗ್ನೇಷನ್ ಇಸ್ ಸೋ ಮಚ್. ಎಲ್ಲರೂ ಅದೇ ಹೇಳ್ತಿದ್ರೆ ನಿಮಗೆ, ಇವಾಗ ನೀನು ಹೋಗ್ತಿರೋದು ಸೆಕೆಂಡ್ ಲೀಡಾಗಿ, ಯು ಆರ್ ಜಸ್ಟ್ ಎ ಕ್ಯಾರೆಕ್ಟರ್, ಬಟ್ ಈ ಕ್ಯಾರೆಕ್ಟರ್ಗೇ ಎವ್ರಿ ಡೇ ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ತಿದೆ ಅಂದರೆ ಯು ಆರ್ ಲಕ್ಕಿ, ನೀನು ಹೀರೋ ಥರನೇ ಯು ಗೆಟ್ಟಿಂಗ್ ಸೋ ಮಚ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳಿದ್ರು. ಸೊ ಅದೆಲ್ಲ ನೋಡಿದಾಗ ಸಮ್ವೇರ್ ಓಕೆ ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ ನನಗೆ ಸಿಕ್ಕಿರೋದು ಅಂತ ಅನಿಸುತ್ತೆ. ಈ ಪಾತ್ರ ಸೆಲೆಕ್ಟ್ ಮಾಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಇವಾಗ ಈ ಥರ ಚಾನ್ಸ್ ಸಿಕ್ತು, ಸೊ ಹಿಂಗೆ ಅನಿಸುತ್ತೆ. ಸೊ ನನಗೆ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಗೆ. ನಾನು ಆ್ಯಕ್ಚುಲಿ ಇಲ್ಲ ಅಂತ ಹೇಳೋದ್ಮೇಲೂ ಈ ಕಾಲ್ ಮಿ ಆ್ಯಂಡ್ ಈ ಟೋಲ್ಡ್ ಮಿ ವಾಟ್ ಇಸ್ ದಿ, ನೀನು ಎಂತಕ್ಕೆ ಇದನ್ನು ಒಪ್ಕೊಬೇಕು ಅಂತ ಹೇಳ್ತಿದ್ದೀನಿ ಅಂದ್ಬಿಟ್ಟು ಈ ಟೋಲ್ಡ್ ಮಿ ಎವ್ರಿಥಿಂಗ್. ಈ ಕಾರಣಕ್ಕೆ ನೀನು ಒಪ್ಕೋಬೇಕು, ನಿನಗೆ ಆಪರ್ಚುನಿಟಿ ನಾನು ಕೊಟ್ಟಿಲ್ಲ ಅಂದ್ರೂ ಈ ಸೀರಿಯಲ್ ಮಾಡಿ ಮುಗಿದ್ಮೇಲೆ ನಿನಗೆ ಆಪರ್ಚುನಿಟಿ ಬರುತ್ತೆ, ನೀನು ವರಿನೇ ಮಾಡಬೇಡ ಅಂತ ಹೇಳಿದರು.
ಅವ್ರು ಹೇಳಿದ ನಿಜ. ಅವರು ಈ ಹ್ಯಾಡ್ ಆಲ್ಸೋ ಟೋಲ್ಡ್ ನಿನಗೆ ನಾನು ನಾನೇ ಐ ವಿಲ್ ಗಿವ್ ಯು ಆಫರ್, ನೀನು ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಈಗ ಬೇಸಿಕ್ಸ್ ಏನಿದೆ ನಿನಗೆ ಆ ಪರ್ಫಾರ್ಮೆನ್ಸ್ನ ಎನ್ಹಾನ್ಸ್ ಮಾಡು, ಈಗೇನಿದೆ ಅದು ಇನ್ನೂ ಎನ್ಹಾನ್ಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಮೋರ್ ಆಪರ್ಚುನಿಟೀಸ್ ಅಂತ ಏನು ಅವತ್ತು ಹೇಳಿದರು. ಸೊ ಐ ಕ್ಯಾನ್ ಫೀಲ್ ದ ವ್ಯಾಲ್ಯೂ ಆಫ್ ಇಟ್. ಅವತ್ತು ಅವ್ರ ಮಾತನ್ನ ನಾನು ಏನಾದರೂ ಇಲ್ಲ ಅಂತ ಬಿಟ್ಟು ಹೋಗಿದ್ರೆ ಐ ಡೋಂಟ್ ನೋ ಇಫ್ ಐ ವುಡ್ ಬೀನ್ ಹಿಯರ್ ಆರ್ ಐ ವುಡ್ ಹ್ಯಾವ್ ಗಾನ್, ಇನ್ನು ಮುಂದೆ ಹೋಗ್ತಿದ್ನ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ದಟ್ ವೇ ಗೈಡೆನ್ಸ್ ಒಬ್ಬರು ಗುರು ಅಂತಿದ್ರೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಹಿಯರ್. ನನಗೆ ಯಾರು ಫ್ಯಾಮಿಲಿಯಲ್ಲಿ ಯಾರು ಇಂಡಸ್ಟ್ರಿ ಅವರಿಲ್ಲ. ಸೊ ಸಂವೇರ್ ಈ ಹೆಸ್ ಬೀನ್ ದಿ ಫಸ್ಟ್ ಅಂದರೆ ನಾನು ಫಸ್ಟ್ ಸ್ಟೆಪ್ ಮಾಡ್ತಿರೋದಕ್ಕೆ ಅವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಪಾತ್ರ ಎಂಟ್ರಿ ಆದಮೇಲೆ ಸೀರಿಯಲಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ನಾವು ನೋಡಿದ್ವಿ, ಮುಂದೆ ಯಾವ ಥರ ಟ್ವಿಸ್ಟ್ಸ್ ಬರ್ಬೋದು ಅಂತ? ಅದನ್ನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ಅತಿ ಶೀಘ್ರದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ವಿಚ್ ಇಸ್ ರಿಲೇಟೆಡ್ ಟು ಮೀ ಓನ್ಲಿ ಇನ್ ದ ಸೀರಿಯಲ್. ಓಕೆ, ಯಾವ ಥರ ಅಂತ ಅದನ್ನ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಹೋಗೋದು ನಿಮಗೆ. ಬಟ್ ಇಟ್ ಇಸ್ ಅಂದರೆ ನಮ್ಮ ಪೇರ್ ನೀವೇನು ಇಷ್ಟಪಟ್ಟಿದ್ರ ಆ ಪೇರು ಇನ್ನ ಚೆನ್ನಾಗಿ ಜನ ನೋಡೋಕ್ಕೆ ದೇವ್ ರಿಟರ್ನ್ ಸ್ಟೋರಿ. ಸೊ ಅದು ತುಂಬ ರೀಚ್ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಅಂತ ನಾನು ಅಂತೀನಿ. ಓಕೆ.